ಏನ್ ಸುದ್ದಿ ನಾವು ತೋರಿಸ್ತಾ ಇದೀವಲ್ಲ, ಇದು ಇಡೀ ರಾಜ್ಯವೇ ತಲೆ ತಗ್ಗಿಸುವಂತಹ ಸ್ಟೋರಿ. ಇದು ಜನಪರ ಸರ್ಕಾರ ಅಂತ ಜನಪ್ರತಿನಿಧಿಗಳು ಪದೇ ಪದೇ ಹೇಳ್ತಾ ಇರ್ತಾರೆ, ಆದ್ರೆ ನಿಜಾಂಶ ಏನ್ ಗೊತ್ತಾ? ಆ ನಿಜಾಂಶ ಏನು ಅನ್ನೋದನ್ನ ಉತ್ತರ ಸಮಾಚಾರದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದೀವಿ. ಇಲ್ಲಿ ರಸ್ತೆ ಕೇಳ್ತಾ ಇಲ್ಲ, ಮನೆ ಕೇಳ್ತಾ ಇಲ್ಲ, ಐಷಾರಾಮಿ ಸೌಲಭ್ಯವನ್ನು ಕೇಳ್ತಾನೆ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರೆ, ನಮಗೊಂದು ಶೌಚಾಲಯ ಕಟ್ಟಿಸಿ ಕೊಡಿ ಪ್ಲೀಸ್ ಅಂತ ಬಾಗಲಕೋಟೆಯ ವೆಂಕಟಾಪುರ ಗ್ರಾಮದ ಮಹಿಳೆಯರು ಅಂಗಲಾಚ್ತಾ ಇದ್ದಾರೆ, ಬೇಡ್ಕೊಳ್ತಾ ಇದ್ದಾರೆ. ಗ್ರಾಮದಲ್ಲಿ ಒಂದೇ ಒಂದು ಶೌಚಾಲಯ ಇಲ್ಲ, ಶೌಚಾಲಯ ಇಲ್ಲದೆ ಪ್ರತಿ ನಿತ್ಯವೂ ಕೂಡ ಮಹಿಳೆಯರು ಪರದಾಡ್ತಾ ಇದ್ದಾರೆ. ಜಾಲಿ ಮುಳ್ಳಿನ ಕಂಟಿಗೆ ಸೀರೆ ಮರೆ ಮಾಡಿಸ್ಕೊಂಡು ಶೌಚಾಲಯಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಎಂತಹ ಪರಿಸ್ಥಿತಿ ಇದು. ಬಾಗಲಕೋಟೆಯ ಸುದ್ದಿ, ಬಾಗಲಕೋಟೆಯ ವೆಂಕಟಾಪುರ ಗ್ರಾಮದ ಸ್ಟೋರಿ ಇದು. ಶೌಚಾಲಯ ಇಲ್ಲ ಅಲ್ಲಿ, ಗ್ರಾಮಕ್ಕೆ ಒಂದೇ ಒಂದು ಶೌಚಾಲಯ ಇಲ್ಲ. ಪ್ರತಿ ನಿತ್ಯವೂ ಮಹಿಳೆಯರು ಪರದಾಡ್ತಾ ಇದ್ದಾರೆ. ಶೌಚಕ್ಕೆ ಹೋಗಬೇಕು ಅಂತಂದ್ರೆ ರಾತ್ರಿ ಆಗೋದನ್ನೇ ಕಾಯ್ತಾ ಇರಬೇಕು. ಈಗ ಮಹಿಳೆಯರು ಹೇಳ್ತಿದ್ದಾರೆ, ನಮ್ಗೆ ಯಾವ ಗ್ಯಾರಂಟಿನೂ ಬೇಡ ಸರ್, ಯಾವ ಸೌಲಭ್ಯನೂ ಬೇಡ, ದಯವಿಟ್ಟು ನಮಗೆ ಶೌಚಾಲಯವನ್ನ ನಿರ್ಮಿಸಿ ಕೊಡಿ. ಸರ್ಕಾರ ಹೇಳುತ್ತೆ ಈ ಗ್ಯಾರಂಟಿ ಮಹಿಳೆಯರಿಗೋಸ್ಕರ, ಮಹಿಳೆಯರಿಗೆ ಶಕ್ತಿ ತುಂಬುವಂತಹ ಒಂದು ಗ್ಯಾರಂಟಿ, ಮಹಿಳೆಯರ ಸಬಲೀಕರಣಕ್ಕಾಗಿ ನಾವು ಈ ಯೋಜನೆಯನ್ನ ತರ್ತಾ ಇದ್ದೀವಿ ಅಂತ ಅಧಿಕಾರಿಗಳು ಹೇಳ್ತಾರೆ, ಸರ್ಕಾರ ಹೇಳ್ತಾ ಇದೆ, ಜನಪ್ರತಿನಿಧಿಗಳು ಹೇಳ್ತಿದ್ದಾರೆ. ಆದ್ರೆ ನಿಜಾಂಶ ಏನ್ ಗೊತ್ತಾ? ಪಾಪ ಬಾಗಲಕೋಟೆಯ ವೆಂಕಟಾಪುರ ಗ್ರಾಮದ ಮಹಿಳೆಯರಿಗೆ ಒಂದು ಶೌಚಾಲಯ ಇಲ್ಲ, ಜಾಲಿ ಮುಳ್ಳಿನ ಕಂಟಿಗೆ ಸೀರೆಯನ್ನ ಕಟ್ಕೊಂಡಿದ್ದಾರೆ, ಆ ರೀತಿ ಶೌಚಾಲಯಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಈ ಮಹಿಳೆಯರ ಗೋಳು ಕೇಳೋರೇ ಇಲ್ವಾ? ಹಾಗಾದ್ರೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ವೆಂಕಟಾಪುರ ಗ್ರಾಮದ ಮಹಿಳೆಯರು ಪ್ರತಿ ನಿತ್ಯವೂ ಕೂಡ ಬರ್ತಾಡ್ತಾರೆ, ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾರು ಇತ್ತ ಗಮನ ಹರಿಸ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಇಲ್ಲಿ ಒಂದು 20 ವರ್ಷ ಮೇಲ್ಪಟ್ಟಾತ್ರಿ ಈ ತರ ಸಮಸ್ಯೆ ಇದ್ದು ವೆಂಕಟಾಪುರದಾಗ ಶೌಚಾಲಯದ ಸಮಸ್ಯೆ ಭಾಳ ಐತ್ರಿ. ನಮಗೆ ಮೂಲಭೂತ ಸೌಕರ್ಯ ಒಳಗೆ ಮೇನ್ ಬೇಕಾಗಿರೋದು ನಮಗೆ ಶೌಚಾಲಯ, ಅದು ವ್ಯವಸ್ಥೆ ಇಲ್ರಿ. ಇಲ್ಲಿ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿವಿ ರೀ, ನಾವು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಮನವಿ ಮಾಡ್ಕೊಂಡ್ವಿ. ಆದ್ರೆ ಯಾವುದೇ ರೀತಿಯಿಂದ ಅಧಿಕಾರಿಗಳು ನಮ್ಮ ಒಂದು ಈ ಸಮಸ್ಯೆಗೆ ಸ್ಪಂದಿಸಿಲ್ಲರಿ. ಅವರ ಅಂದ್ರೆ ಶೌಚಾಲಯದ ಇಲ್ಲಿ ಅಂದ್ರೆ ಕಂಟಿಗಳು ಅದಾವ್ರಿ, ಶೌಚಾಲಯದ್ದು ವ್ಯವಸ್ಥೆ ಇಲ್ರಿ. ಎಲ್ಲರೂ ಬರ್ತಾರೋ ಆಶ್ವಾಸನೆ ಕೊಟ್ಟು ಹೋಗ್ತಾರೆ, ಆಶ್ವಾಸನೆ ಕೊಡೋದು ಬೇಡ, ಬೋರ್ ಮಾಡೋದು ಬೇಡ, ನಾವು ಸೀರೆ ಕಟ್ಕೊಂಡು ನಮ್ಮ ಮರದಿಗೆ ಮಾಡ್ಕೊಂಡು ನಾವು ಹೋಗ್ತೀವ್ರಿ. ಈಗ ಯಾರು ಬರ್ತಾರೋ ಅವ್ರಿಗೆ ಆಶ್ವಾಸನೆ ಕೊಡ್ತಾರೋ ಹೋಗ್ತಾರೆ, ಆಶ್ವಾಸನೆ ಕೊಡ್ತಾರೋ ಹೋಗ್ತಾರೆ. ನಾವು ಉಡು ಸೀರೆ ತೊಗೊಳೋದು ಕಟ್ಟೋದು, ಉಡು ಸೀರೆ ತೊಗೊಳೋದು ಕಟ್ಟೋದು ರೀ, ಇದನ್ನ ಬಿಟ್ಟರೆ ಏನೂ ಇಲ್ಲರಿ. ಬರೋದು ಹೋಗೋದು ರೀ, ಹೆಂಗ ನೋಡ್ತಾರೆ ನೋಡಿ. ಇದು ಅಲ್ಲಿನ ಮಹಿಳೆಯರ ಪ್ರತಿ ಬಾರಿಯೂ ಕೂಡ ನಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ತೀವಿ, ಆದ್ರೆ ಸಮಜಾಯಿಷಿ ಕೊಡ್ತಾರೆ ಹೋಗ್ತಾರೆ. ಶೌಚಾಲಯದ ವಿಚಾರಕ್ಕೂ ಈಗ ಸಚಿವರು ಸಮಜಾಯಿಷಿಯನ್ನ ಕೊಟ್ಬಿಟ್ರ. ವೆಂಕಟಾಪುರ ಶೌಚಾಲಯ ಸಮಸ್ಯೆಗೆ ಉಸ್ತುವಾರಿ ಸಚಿವರು ಹೇಳೋದೇನ್? ಹಾಗಾದ್ರೆ ಮಹಿಳೆಯರ ಬೇಡಿಕೆಯನ್ನ ಈಡೇರಿಸ್ತಾರ ಉಸ್ತುವಾರಿ ಸಚಿವರು? ನಗರೋತ್ಥಾನದಿಂದ ಸಾಮೂಹಿಕ ಶೌಚಾಲಯ ಕಟ್ಟಿಸಲಾಗುತ್ತೆ, ಕೆಲವರು ಈ ಶೌಚಾಲಯ ದೂರವಾಗುತ್ತೆ ಅಂತ ಹೇಳ್ತಿದ್ದಾರೆ. ಮಹಿಳೆಯರು ಹೇಳಿದ ಜಾಗದಲ್ಲಿ ಶೌಚಾಲಯಕ್ಕೆ ಅಕ್ಕಪಕ್ಕದವರ ವಿರೋಧ ಇದೆ. ಜನರಿಗೆ ತಿಳುವಳಿಕೆ ಮೂಡಿಸಿ ಸಮಸ್ಯೆ ಬಗೆಹರಿಸುತ್ತೇವೆ ಅನ್ನುವಂತಹ ಸಮಜಾಯಿಷಿಯನ್ನ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅವರು ಕೊಡ್ತಿದ್ದಾರೆ. ಸಾಮೂಹಿಕ ಶೌಚಾಲಯ ಕಟ್ಟಿದ್ರು ಕೆಲವು ಕಡೆ ಹೋಗ್ತಾರೆ, ನಾವು ನಗರೋತ್ಥಾನದಲ್ಲಿ ಕೊಟ್ಟಿದ್ದೇವೆ, ಬಟ್ ಜನ ಹೋಗ್ತಾರೆ. ನೀವು ಪಕ್ಕದ ಮನೆ ಊರ್ ಪಕ್ಕದಾಗ ಕಟ್ಟು ಅದಕ್ಕೆ ವಿರೋಧ ಮಾಡ್ತಾರೆ, ಇಲ್ಲಿ ನಮ್ಮನೆ ಐತ್ರಿ ನಮ್ಮನೆ ಐತ, ದೂರ ಕಟ್ಟಿದ್ರೆ ದೂರ ಐತಿ ಅಂತ. ಇವೆಲ್ಲ ಸಾರ್ವಜನಿಕರು ನಾವು ನೀವು ಕೂಡ ಅವ್ರಿಗೆಲ್ಲ ಇನ್ನೂ ಹೆಚ್ಚಿನ ಒಂದು ತಿಳುವಳಿಕೆ ಮತ್ತೊಂದು ಕೊಡ್ತಕ್ಕಂಥದ್ದು ಶೌಚಾಲಯ ವಿಷಯದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.